ಹಾಯ್ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಅಥವಾ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಕೆಲವೊಂದು ಟಿಪ್ಸ್ ಮತ್ತು ಬಿಗಿನರ್ಸ್ ಆಗಿದ್ದರೆ ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವ ಯಾವ ವಿಷಯದ ಮೇಲೆ ನೀವು ಫೋಕಸ್ ಮಾಡಬೇಕು ಡಯೆಟ್ ಹೇಗಿರಬೇಕು ಎಕ್ಸಸೈಸ್ ಹೇಗಿರಬೇಕು ನಿಜವಾಗ್ಲೂ ಚೇಂಜ್ ಆಗಬೇಕು ಅಂದರೆ ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓ ಸಾವಿರಾರು ಜನರನ್ನು ಕೋಚ್ ಮಾಡಿರುವಂತಹ ಒಬ್ಬ ಕೋಚ್ನ ಸಲಹೆ ನಿಮಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸಿಗುತ್ತೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನನ್ನ ಚಾನಲ್ನಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಸಂಬಂಧಿಸಿದಂತಹ ರೆಗ್ಯುಲರ್ ಅಪ್ಡೇಟ್ನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಓ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವ ಯಾವ ರೀತಿ ಆಹಾರ ಕ್ರಮ ಇರಬೇಕು ಏನು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಏನು ಎಕ್ಸಸೈಸ್ ಮಾಡಬೇಕು ಪ್ರ್ಯಾಕ್ಟಿಕಲ್ಲಾಗಿ ನಿಮ್ಮ ಬಾಡಿಗೆ ಹೇಗೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸೊ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ನಾನಿಷ್ಟು ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಲ್ಲಿ ಅಥವಾ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಲ್ಲಿ ಎರಡು ಥರದ ದೊರೀತಾರೆ ಮೊದಲನೇದಾಗಿ ಒಬ್ಬರು ಬ್ಯೂಟಿಗೋಸ್ಕರ ಮಾಡಬೇಕು ಅಂತಿರೋರು ಹೆಲ್ತ್ಗೋಸ್ಕರ ಮಾಡಬೇಕು ಅಂತಿರೋರು ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತಿರೋರು ಒಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ತುಂಬ ಹೆಲ್ತ್ನ ಹಾಳು ಮಾಡ್ಕೊಂಡಿರೋರು ಅಂದರೆ ಡಯಾಬಿಟೀಸ್ ಇರೋರು ಪಿ ಸಿ ಒ ಎಸ್ ಇರೋರು ಥೈರಾಯ್ಡ್ ಇರೋರು ಅಥವಾ ಯಾವುದಾದ್ರು ಲೈಫ್ ಸ್ಟೈಲ್ ಡಿಸೈಸ್ ಇರೋರು ಅಂದರೆ ಬಿ ಹೈ ಬಿ ಹೈಯರ್ ಬಿ ಪಿ ಹೈಯರ್ ಕೊಲೆಸ್ಟ್ರಾಲ್ ಈ ರೀತಿ ಇಶ್ಯೂಸ್ ಎಲ್ಲ ಇರೋರು ಅದನ್ನೆಲ್ಲ ಸರಿ ಮಾಡಬೇಕು ನನ್ನ ವ್ಯಾಯಾಮ ಕ್ರಮ ಅಥವಾ ಆಹಾರ ಕ್ರಮ ಅಥವಾ ಒಂದು ಜೀವನ ಶೈಲಿನ ಬದಲಾಯಿಸಿ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು ಅಂತ ಹೆಚ್ಚಾಗಿ ಕೆಲವೊಬ್ಬರು ಮ್ಯಾಜಿಕ್ ಡೇಟ್ನ ಹುಡುಕ್ತಿರ್ತಾರೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅದು ಒಂದನೇ ತಾರೀಕಾಗಿರುತ್ತೆ ಸೊ ಆ ಕಾರಣಕ್ಕೆ ನಿಮ್ಮ ಪ್ಲ್ಯಾನಿಂಗ್ ಸರಿಯಾಗಿರ್ಬೇಕು ಸೊ ನೀವು ಏನು ಗುರಿ ಅಚೀವ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಪ್ರಾಪರಾಗಿ ಒಂದು ಗುರಿನ ಸೆಟ್ ಮಾಡಬೇಕು ನೀವು ಒಂದು ಗೋಲ್ನ ಸೆಟ್ ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಲೈಫ್ ಸ್ಟೈಲ್ ಅಥವಾ ಡಯೆಟ್ ಅಥವಾ ಎಕ್ಸಸೈಸ್ನ ಮಾಡಿಫೈ ಮಾಡಿಕೊಂಡು ಹಂತ ಹಂತವಾಗಿ ಅದನ್ನು ಇಂಪ್ರೂವೈಸ್ ಮಾಡ್ಕೊತಾ ಹೋದರೆ ನಿಮ್ಮ ಗುರಿನ ತಲುಪ್ಬೋದು ಸೊ ಡಯೆಟು ಆಹಾರ ಕ್ರಮ ಲೈಫ್ ಸ್ಟೈಲು ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲೇ ಮೊದಲನೇ ಸಿಂಪಲ್ ಟಿಪ್ಸ್ ಏನು ಅಂದರೆ ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನಿಜವಾಗಿ ಕೈಯಲ್ಲಿ ಏನು ಸಾಧ್ಯ ಅದನ್ನು ಮಾತ್ರ ಮಾಡೋ ಥರ ಒಂದು ಗುರಿನ ಇಟ್ಕೊಳ್ಳೋದು ಒಳ್ಳೆಯದು ಈಗ ನಾನು ಹೋಗಿ ಹುಸೇನ್ ಬೋಲ್ಡ್ ಥರ ಫಾಸ್ಟಾಗಿ ಓಡಿ ಏನೋ ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ ಬಿಕಾಸ್ ನನ್ನ ಬಾಡಿ ಅಷ್ಟು ಕೇಪಬಲ್ಲು ಇಲ್ಲ ನಾನು ಅದಕ್ಕೆ ಟ್ರೈನು ಮಾಡಿಲ್ಲ ಓಕೆ ಅದೇ ರೀತಿಯೇ ಯಾರೋ ಒಬ್ಬರು ಸಡನ್ನಾಗಿ ಇವತ್ತು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಬರೇ ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಕಡಿಮೆ ಮಾಡಿಬಿಡ್ತೀನಿ ಹದಿನೈದು ಕೆ ಜಿ ಕಡಿಮೆ ಮಾಡಿಬಿಡ್ತೀನಿ ಅಥವಾ ಆ ಥರ ಏನಾದರೂ ತುಂಬ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬಾರ್ದು ನೀವು ತುಂಬ ಜನ ಕೆಲವೊಬ್ಬರು ಒಂದು ಹಂಡ್ರೆಡ್ ಕೆ ಜಿ ಮೇಲ್ಗಡೆ ಇದ್ದರೆ ಅಥವಾ ನೈಂಟಿ ಕೆ ಜಿ ಮೇಲ್ಗಡೆ ಇದ್ದರೆ ಇಷ್ಟೆಲ್ಲ ತುಂಬ ಓವರ್ ವೆಯ್ಟೆಲ್ಲ ಇದ್ದಾಗ ನಿಮ್ಮ ಬಾಡಿ ತುಂಬ ತುಂಬ ಎಕ್ಸ್ಟ್ರೀಮ್ ಎಕ್ಸಸೈಸಸ್ಸು ಎಲ್ಲ ಮಾಡ್ಕೊಳ್ಳೋ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಸೊ ಆ ಕಾರಣಕ್ಕೆ ನೀವು ತುಂಬ ಗ್ರ್ಯಾಚುವಲ್ ಆಗಿ ಹಂತ ಹಂತವಾಗಿ ನೀವು ನಿಮ್ಮ ರುಟೀನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಯಾರು ಬಿಗಿನರ್ ಇದ್ದೀರ ಯಾರು ಯಾವತ್ತೂ ಎಕ್ಸಸೈಸೇ ಮಾಡಿಲ್ಲ ಅಂತವರು ಫಸ್ಟು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಅಗ್ರೆಸಿವ್ ಆಗಿ ಹಾರೋದು ಕುಣಿಯೋದು ಜಂಪ್ ಮಾಡೋದು ಸಡನ್ನಾಗಿ ಹೋಗಿ ವೆಯ್ಟ್ ಲಿಫ್ಟ್ ಮಾಡ್ಬಿಡೋದು ಅಥವಾ ನಾಳೆಯಿಂದನೇ ರನ್ನಿಂಗ್ ಸ್ಟಾರ್ಟ್ ಮಾಡ್ಬಿಡೋದು ಈ ಥರ ಎಲ್ಲ ಅಗ್ರೆಸಿವ್ ವರ್ಕೌಟ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೀವು ಸಿಂಪಲ್ಲಾಗಿ ಒಂದು ವಾಕಿಂಗಿಂದ ಸ್ಟಾರ್ಟ್ ಮಾಡ್ಬೋದು ಅಂದರೆ ಒಂದು ಮೊದಲನೇ ದಿನ ಮೇ ಬಿ ಒಂದು ಕಿಲೋಮೀಟ್ರು ವಾಕಿಂಗ್ ಸ್ಟಾರ್ಟ್ ಮಾಡಿ ಮೊದಲನೇ ವಾರ ಹಾಗೆ ಎರಡನೇ ವಾರ ಎರಡು ಕಿಲೋಮೀಟ್ರ್ ಮಾಡಿ ಮೂರನೇ ವಾರ ಮೂರು ಕಿಲೋಮೀಟ್ರ್ ಮಾಡಿ ಹೀಗೆ ನಿಮ್ಮ ಕ್ರಮೇಣವಾಗಿ ಹಂತ ಹಂತವಾಗಿ ನಿಮ್ಮ ಇಂಟೆನ್ಸಿಟಿ ನಿಮ್ಮ ಕೆಪ್ಯಾಸಿಟಿ ಏನಿದೆ ಅದನ್ನು ಬಿಲ್ಡ್ ಮಾಡಿಕೊಂಡು ಒಂದೊಂದು ವಾರ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಹಂತ ಹಂತವಾಗಿ ನೀವು ಅಪ್ ಟು ಒನ್ ಅವರ್ ತನಕನೂ ವಾಕ್ ಮಾಡೋ ಒಂದು ಪ್ರಾಕ್ಟೀಸ್ ಬೆಳೆಸ್ಕೊಂಡು ಆ ನಂತರ ನಿಮಗೆ ಬಾಡಿಲಿ ಶಕ್ತಿ ಇದೆ ಏನಾದರೂ ಎಕ್ಸ್ಟ್ರಾ ವರ್ಕೌಟು ಮಾಡೋದಕ್ಕಾಗುತ್ತೆ ಅಂದರೆ ಸ್ವಲ್ಪ ಸೂರ್ಯ ನಮಸ್ಕಾರ ಆ್ಯಡ್ ಮಾಡ್ಬೋದು ಬಾಡಿ ವೆಯ್ಟ್ ಎಕ್ಸಸೈಸಸ್ಸು ಅಂದರೆ ಸ್ಕ್ವಾಡ್ಸು ಪುಷ್ ಅಪ್ಸು ಬರ್ಫೀಸು ಇಂಚ್ ಫಾರ್ಮ್ಸು ಈ ಥರ ಎಲ್ಲ ಎಕ್ಸಸೈಸ್ ಆ್ಯಡ್ ಮಾಡ್ಬೋದು ನಿಮಗೆ ಆ ರೀತಿ ಎಕ್ಸಸೈಸ್ಗಳು ಹೇಗೆ ಹೇಗೆ ಮಾಡಬೇಕು ಬಾಡಿ ವೆಯ್ಟ್ ನಿಮ್ಮ ದೇಹದ ವೆಯ್ಟ್ನೇ ಉಪಯೋಗಿಸ್ಕೊಂಡು ಹೇಗೆ ಹೇಗೆ ಎಕ್ಸಸೈಸ್ ಮಾಡ್ಬೋದು ಅನ್ನೋದನ್ನ ನೀವು ನನ್ನ ಚಾನಲಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ ಎಕ್ಸಸೈಸ್ ಆ್ಯಂಡ್ ಟ್ರೈನಿಂಗ್ ಟಿಪ್ಸ್ ಅಂತ ಅದನ್ನು ನೋಡಿದ್ರೆ ನಿಮಗೆ ಹಲವಾರು ಎಕ್ಸಸೈಸ್ ವೀಡಿಯೋಗಳನ್ನ ನಾವು ಈಗಾಗಲೇ ತುಂಬ ಪೋಸ್ಟ್ ಮಾಡಿದ್ದೀವಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಆ ಎಕ್ಸೈಸ್ಗಳನ್ನೆಲ್ಲ ನೋಡಿಕೊಂಡು ನೀವು ಮನೆಯಲ್ಲೇ ಈ ರೀತಿ ವ್ಯಾಯಾಮಗಳನ್ನ ಆ್ಯಡ್ ಮಾಡ್ಕೋಬೋದು ಅಂದರೆ ನೀವೇನು ವಾಕಿಂಗ್ ಮಾಡ್ತಿದ್ದೀರಾ ಅದಕ್ಕೆ ಅಡಿಷ್ನಲ್ ಆಗಿ ಸ್ವಲ್ಪ ಬಾಡಿ ವೆಯ್ಟ್ ಎಕ್ಸಸೈಸ್ನ ಆ್ಯಡ್ ಮಾಡ್ಕೋಬೋದು ಯಾರಿಗೆ ತುಂಬ ಬೇಗ ಚೇಂಜ್ ಆಗಬೇಕು ಫಾಸ್ಟಾಗಿ ಚೇಂಜ್ ಆಗಬೇಕು ಅನ್ನೋರು ನೀವು ಬೇಕಿದ್ದರೆ ಯಾವುದಾದ್ರೂ ಜಿಮ್ ಜಾಯ್ನ್ ಆಗ್ಬೋದು ಯೋಗ ಸೆಂಟರ್ ಜಾಯ್ನ್ ಆಗ್ಬೋದು ಅಥವಾ ಏರೋಬಿಕ್ಸ್ ಜುಂಬಾ ಇಂಥದ್ದು ಜಾಯ್ನ್ ಆಗ್ಬೋದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿ ಅಂತ ಹೇಳ್ತೀನಿ ಅಂದರೆ ತುಂಬ ಜನ ಫುಲ್ಲು ಫೋರ್ಸಲ್ಲಿ ಫುಷ್ ಮಾಡಿ ತುಂಬ ಆಹಾರ ಕಡಿಮೆ ತಿನ್ನೋದು ತುಂಬ ಎಕ್ಸಸೈಸ್ ಮಾಡೋದು ಎಲ್ಲ ಒಂದು ಎರಡು ವಾರ ಮಾಡಿಬಿಡ್ತಾರೆ ಆಮೇಲೆ ಫುಲ್ ಡ್ರೈನ್ಔಟ್ ಆಗಿ ಬಿಟ್ಬಿಡ್ತಾರೆ ಸೊ ಆ ಕಾರಣಕ್ಕೆ ನೀವು ಅಷ್ಟೊಂದು ಎಕ್ಸ್ಟ್ರೀಮು ಡಯಟಿಂಗು ಅಂದರೆ ಬರೀ ಸೊಪ್ಪು ತರಕಾರಿ ತಿನ್ಕೊಂಡಿರೋದು ಅಥವಾ ಊಟ ಬಿಟ್ಟು ಯಾವುದೋ ಶೇಕ್ ಕುಡಿಯೋದು ಅದು ಇದೆಲ್ಲ ತುಂಬ ಕೆಟ್ಟದ್ದು ಓಕೆ ಸೊ ಇದೆಲ್ಲ ಒಂದು ಮಾರ್ಕೆಟಿಂಗ್ ಸ್ಕ್ಯಾಮ್ಗಳ ಥರ ಸೊ ಆ ರೀತಿ ಯಾವುದೇ ಮಾರ್ಕೆಟಿಂಗ್ ಸ್ಕ್ಯಾಮ್ಗಳಿಗೆ ಬೀಳ್ದೇನೆ ನೈಸರ್ಗಿಕವಾದ ಆಹಾರ ಕ್ರಮ ಫಾಲೋ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಮೊದಲನೇ ವಾರ ಒಂದು ಹದಿನೈದು ನಿಮಿಷ ಎಕ್ಸಸೈಸ್ ಮಾಡಿ ಎರಡನೇ ವಾರ ಒಂದು ಮೂವತ್ತು ನಿಮಿಷ ಎಕ್ಸಸೈಸ್ ಮಾಡಿ ನಾಲ್ಕನೇ ವಾರ ನಲವತ್ತೈದು ನಿಮಿಷ ಮಾಡಿ ಹೀಗೆ ಗ್ರ್ಯಾಜುವಲ್ ಆಗಿ ನಿಮ್ಮ ಹಂತ ಹಂತವಾಗಿ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋದರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋ ಪ್ರಕಾರ ಫಿಟ್ನೆಸ್ ಅನ್ನೋದು ಅಥವಾ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಸ್ಪ್ರಿಂಟ್ ಥರ ಅಲ್ಲ ಅಂದರೆ ಫಾಸ್ಟಾಗಿ ಓಡಿ ಸ್ಪ್ರಿಂಟ್ ಅಂದರೆ ಫಾಸ್ಟಾಗಿ ಓಡ್ತಾರೆ ಫುಲ್ ಎನರ್ಜಿ ಹಾಕಿ ಬೇಗ ಡ್ರೈನ್ ಔಟ್ ಆಗ್ತಾರೆ ಫಿಟ್ನೆಸ್ ಜರ್ನಿ ಅನ್ನೋದು ಮ್ಯಾರಥಾನ್ ಥರ ಅಂದರೆ ನೀವು ಲಾಂಗ್ ಟರ್ಮ್ ಗುರಿ ಇಟ್ಕೊಂಡು ಮಾಡಬೇಕಾಗುತ್ತೆ ತುಂಬ ದಿನ ನೀವು ಇದನ್ನ ಮಾಡೋ ಕೆಪಾಸಿಟಿ ಇದೆ ಮಾಡೋಕ್ಕಾಗುತ್ತೆ ಅಥವಾ ಇದ್ರ ಮೇಲೆ ಫೋಕಸ್ ಮಾಡಿ ನಾನೊಂದು ಗುರಿ ತಲುಪ್ತೀನಿ ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡಬೇಕು ಬರೀ ಒಂದು ಶಾರ್ಟ್ ಪೀರಿಯಡಲ್ಲಿ ಒಂದು ಎರಡು ವಾರ ಮಾ ಫುಲ್ ಮಾಡಿಬಿಡ್ತೀನಿ ಅಂತ ಅಗ್ರೆಸಿವ್ ಆಗಿ ಟಾರ್ಚರ್ ಕೊಟ್ಕೊಂಡು ಎಲ್ಲ ಒಂದು ಸ್ವಲ್ಪ ದಿನ ಮಾಡಿ ಬಿಡೋದಿದ್ರೆ ಅದರ ಉಪಯೋಗನೇ ಇಲ್ಲ ಮಾಡಿ ಸೊ ಆ ಕಾರಣಕ್ಕೆ ಹಂತ ಹಂತವಾಗಿ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಥರ ಪ್ಲಾನಿಂಗ್ ಮಾಡಿ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ನಿಮಗೊಂದಿಷ್ಟು ಗೈಡೆನ್ಸ್ ಕೊಡಬೇಕು ಅಂದರೆ ಮೊದಲನೇದಾಗಿ ದಿನ ಏನು ಸ್ಟಾರ್ಟ್ ಮಾಡ್ತೀರಾ ಅದನ್ನು ಮೊಬೈಲ್ ಫೋನು ಅಥವಾ ನಿಮ್ಮ ಮೊಬೈಲ್ ಫೋನ್ ಲೈಟ್ ಏನಿದೆ ಅದನ್ನು ನಿಮ್ಮ ಕಣ್ ಕಣ್ಣಿಗೆ ಎಕ್ಸ್ಪೋಸ್ ಮಾಡ್ದೇನೆ ಸೂರ್ಯನ ಬೆಳಕಿಗೆ ನಿಮ್ಮ ಕಣ್ಣನ್ನು ಎಕ್ಸ್ಪೋಸ್ ಮಾಡೋ ಥರ ನಿಮ್ಮ ದಿನ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಉತ್ತಮವಾಗಿ ನಿಮ್ಮ ಬಾಡಿನಲ್ಲಿ ಸರ್ಕ್ಯಾಡನ್ ರಿದಮ್ ಅಂತ ಒಂದು ನಮ್ಮ ಬಾಡಿ ಇಂಟರ್ನಲ್ ಬಾಡಿ ಕ್ಲಾಕ್ ಅಂತಿರುತ್ತೆ ಅದಕ್ಕೆ ಸ್ಲೀಪ್ ಆ್ಯಂಡ್ ವೇಕಪ್ ಸೈಕಲ್ನ ನಾವು ರೀಸೆಟ್ ಮಾಡಬೇಕು ತುಂಬ ಜನರು ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಮಲಗಬೇಕಾದ್ರೂ ಮೊಬೈಲ್ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಎದ್ದಾಗೂ ಮೊಬೈಲ್ ಫಸ್ಟ್ ಮುಟ್ಕೊಂಡು ಎದ್ಕೊಡ್ತಾರೆ ಎದ್ದು ಕೂಡಲೇ ನೆಗೆಟಿವ್ ನ್ಯೂಸ್ ನೋಡ್ತಾರೆ ಸೊ ಇದೆಲ್ಲ ಮಾಡ್ತಾ ಅವರು ಒಂದು ಹ್ಯಾಪಿನೆಸ್ಸೇ ಕಳ್ಕೊಂಡು ಬಿಡ್ತಾರೆ ಅಥವಾ ಒಂದು ಯಾವುದದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತಾರೆ ಸೊ ಒನ್ ಆಫ್ ದಿ ರೀಸನ್ ಫಾರ್ ವೆಯ್ಟ್ಗೆ ಗೇನು ನಮ್ಮ ಸರ್ಕ್ಯಾಡಿನ್ ರಿದಮ್ನಲ್ಲಿ ಡಿಸ್ರಪ್ಷನ್ ಆಗಿರೋದು ಸರ್ಕ್ಯಾಡಿನ್ ರಿದಮ್ ಅಂದರೆ ನಮ್ಮ ದೇಹದಲ್ಲೇ ಬಾಡಿ ಕ್ಲಾಕ್ ಅಂತಿರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಉಷ್ಣತೆ ಜೀರ್ಣಕ್ರಿಯೆ ಇದೆಲ್ಲ ಯಾವ್ಯಾವ ಸಮಯದಲ್ಲಿ ಹೇಗೆ ಹೇಗೆ ಆಗಬೇಕು ಯಾವ್ಯಾವ ಹಾರ್ಮೋನ್ಗಳನ್ನ ಯಾವ್ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಇದೆಲ್ಲ ಒಂದು ಸರ್ಕ್ಯಾಡಿನ್ ರಿದಮ್ ಅನ್ನೋ ಒಂದು ಸೈಕಲ್ ಮೇಲೆ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬ ನಿದ್ದೆ ಅಥವಾ ಎದ್ದೇಳೋ ಸಮಯ ಅಥವಾ ಮಲಗೋ ಸಮಯ ಇದೆಲ್ಲ ಹೆಚ್ಚು ಕಡಿಮೆ ಇದ್ದಾಗ ಮತ್ತು ಎದ್ದುಕೊಳ್ಳೆ ಮೊಬೈಲ್ ಬಳಸೋದು ಮಲಗಬೇಕಾದರೂ ಮೊಬೈಲ್ ಬಳಸೋದು ಇದೆಲ್ಲ ಮಾಡೋದ್ರಿಂದ ನಮ್ಮ ಕಣ್ಣು ನಮ್ಮ ಬಾಡಿನಲ್ಲಿ ಮೆಲಟೋನಿಯನ್ ಸಿಕ್ರೇಷನು ಅಥವಾ ಮೆಲಟಾನಿನ್ ಪ್ರೊಡಕ್ಷನು ಏನಿದೆ ಅದು ಸರಿಯಾಗಿ ಆಗೋದಿಲ್ಲ ನಿಮ್ಮ ದಿನನ ಟೀ ಕಾಫಿ ವಿತ್ ಶುಗರೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀರಾ ಅದು ಒಂದು ವೆಯ್ಟ್ ಗೇನಿಗೆ ಒಂದು ಮೂಲ ಮಂತ್ರ ಅಂತ ಹೇಳ್ಬೋದು ಶುಗರು ಮಿಲ್ಕು ವಿತ್ ಟೀ ಕಾಫಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದು ನಿಮಗೆ ಬೆಳಗ್ಗೆ ಬೆಳಗ್ಗೆ ನೀವು ಫ್ಯಾಟ್ ಗೇನಿಂಗ್ ಮೋಡನ್ನ ಸ್ವಿಚ್ ಆನ್ ಮಾಡ್ತಿರೋ ಥರ ಅರ್ಥ ಅಂದರೆ ನೀವು ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಗ್ರೀನ್ ಟೀ ವಿತೌಟ್ ಶುಗರ್ ವಿತೌಟ್ ಮಿಲ್ಕ್ ತೊಗೋತಿದ್ರೆ ಏನು ತೊಂದರೆ ಇಲ್ಲ ಯಾಕಂದರೆ ಮಿಲ್ಕಲ್ಲೂ ಲ್ಯಾಕ್ಟೋಸ್ ಅನ್ನೋ ಒಂದು ಫಾರ್ಮ್ ಆಫ್ ಶುಗರ್ ಇರುತ್ತೆ ಹಾಗೆ ಶುಗರ್ ಹಾಕ್ಕೊಂಡು ಶುಗರ್ ಕೆಲವೊಬ್ಬರು ಬೆಲ್ಲ ಹಾಕ್ಕೊಂಡು ಕುಡಿತೀನಿ ನಾನು ಅಂತಾರೆ ಬೆಲ್ಲ ಯಾವುದರಿಂದ ಮಾಡಿರೋದು ಬೆಲ್ಲ ಶುಗರ್ ಎಲ್ಲ ಕಬ್ಬಿಂದನೇ ಬಂದಿರೋದು ಸೊ ಸೊ ನಿಮಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆ ಅಂದರೆ ಕುಡೀರಿ ಬಟ್ ವಿತೌಟ್ ಮಿಲ್ಕು ವಿತೌಟ್ ಶುಗರ್ ಕುಡಿದ್ರೆ ಒಳ್ಳೆಯದು ಅಥವಾ ನಿಮ್ಮ ದಿನಾನ ಒಂದು ಜಸ್ಟ್ ಒಂದು ವಾರ್ಮ್ ವಾಟ್ರಿಂದ ಸ್ಟಾರ್ಟ್ ಮಾಡಿ ತುಂಬ ಜನ ಡಿಟಾಕ್ಸ್ ವಾಟ್ರ್ಗಳು ಕುಡಿತಾರೆ ಅಂದರೆ ಕಾರ್ಡ್ ಜ್ಯೂಸ್ ಇರ್ಬೋದು ಅಥವಾ ಮೇಥಿ ಸೀಡ್ಸ್ ಇರ್ಬೋದು ಅಥವಾ ಜಸ್ಟ್ ವಾರ್ಮ್ ವಾಟರ್ ಕುಡಿಯೋದಿರ್ಬೋದು ಕೆಲವೊಬ್ಬರು ಲೆಮನ್ನು ಹನಿ ಹಾಕ್ಕೊಂಡು ಕುಡಿದ್ರೆ ವೈ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅನ್ಕೋತಾರೆ ಅದು ಮಿಸ್ಕಾನ್ಸೆಪ್ಷನ್ ಜಸ್ಟ್ ಬೇಕಾದರೆ ಲೈಮ್ ಹಾಕ್ಕೊಂಡು ಕುಡಿಬೋದು ಹನಿನ ಬಿಸಿ ನೀರಲ್ಲಿ ಹಾಕೋದು ಅಷ್ಟು ಒಳ್ಳೆ ಉತ್ತಮ ಅಲ್ಲ ಅಥವಾ ಹನಿನೂ ಶುಗರೇ ಸೊ ನಿಮಗೆ ಅಷ್ಟು ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಸೀರಿಯಸ್ ಆಗಿ ಏನು ಬೆನಿಫಿಟ್ ಆಗೋಲ್ಲ ಇಟ್ ಜಸ್ಟ್ ಒಂದು ರಾಂಗ್ ಮಿತ್ ಅಷ್ಟೇ ಅದು ಸ್ಟಾರ್ಟ್ ಮಾಡಿದ್ರೆ ನೀವು ಯಾವುದಾದ್ರೂ ಒಂದು ರುಟೀನಿಂದ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಜಸ್ಟ್ ಒಂದು ವಾರ್ಮ್ ವಾಟರ್ ಕುಡಿದ್ರೂ ಪರವಾಗಿಲ್ಲ ಕೆಲವೊಬ್ಬರು ಬಿಸಿನೀರು ಕುಡಿದ್ರೆ ಹೊಟ್ಟೆ ಬೊಜ್ ಕರಗುತ್ತೆ ಅಂತ ಅನ್ಕೋತಾರೆ ಅದು ಟೋಟಲಿ ಒಂದು ಮೂಢನಂಬಿಕೆ ಆ ಥರ ನಮ್ಮ ಹೊಟ್ಟೆ ಜಠರದಲ್ಲಿ ಏನು ಫ್ಯಾಟು ಇಷ್ಟಿಷ್ಟು ಕೂತಿರೋದಿಲ್ಲ ನಮ್ಮ ಹೊಟ್ಟೆ ನಿಮ್ಮ ಏನಿದೆ ನಮ್ಮ ದೇಹದ ಹೊರಗಡೆ ಸಫ್ಕ್ಯೂಟಿನಿಯಸ್ ಲೆವೆಲಲ್ಲಿ ವಿಸ್ರಲ್ ಫ್ಯಾಟ್ ಅಂತ ಹೊರಗಡೆ ಅಂಗಾಂಗಗಳ ಸುತ್ತಮುತ್ತ ಎಲ್ಲ ಇರುತ್ತೆ ನಿಮ್ಮ ಹೊಟ್ಟೆ ಜ ನೀವು ನೀರು ಕುಡಿಯೋ ನೀರು ಎಲ್ಲ ಹೋಗುತ್ತೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಮೂಲಕ ಹೋಗುತ್ತೆ ನಿಮ್ಮ ಡೈಜೆಸ್ ಸಿಸ್ಟಮ್ ಒಳಗಡೆ ನಿಮ್ಮ ಬೊಜ್ಜು ಶೇಖರಣೆ ಆಗಿರೋದಿಲ್ಲ ಅದರ ಹೊರಗಡೆ ತುಂಬ ಬೊಜ್ಜು ಶೇಖರಣೆ ಆಗಿರುತ್ತೆ ಸೊ ಬಾಡಿಗೆ ಅದರ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದಕ್ಕೆ ಬಾಡಿಗೆ ಗೊತ್ತು ಸೊ ಬಟ್ ಆ್ಯಕ್ಚುಲಿ ಕೋಲ್ಡ್ ವಾಟ್ರ್ ಕುಡಿದ್ರೆ ಸ್ವಲ್ಪ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ಸ್ವಲ್ಪ ಕ್ಯಾಲೋರೀಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಸೈನ್ಸ್ ಇದೆ ಬಟ್ ಹಾಟ್ ವಾಟ್ರ್ ಕುಡಿದು ಹೊಟ್ಟೆ ಕರಗುತ್ತೆ ಅನ್ನೋದು ತುಂಬ ತುಂಬ ದೊಡ್ಡ ಮೂಢನಂಬಿಕೆ ಅದನ್ನು ಯಾವ್ದು ಫಾಲೋ ಮಾಡಕ್ಕೆ ಹೋಗಬೇಡಿ ಜಸ್ಟು ನಿಮ್ಮ ದಿನನ ಒಂದು ಬಿಸಿನೀರು ಅಥವಾ ವಾರ್ಮ್ ವಾಟ್ರಿಂದ ಕುಡಿಯೋದು ಒಳ್ಳೆಯ ಪದ್ಧತಿನೇ ಅದೇನು ಕೆಟ್ಟದಂತ ಏನಲ್ಲ ನಿಮಗೆ ಒಂದು ಸ್ವಲ್ಪ ಆಹ್ಲಾದಕರ ಒಂದು ಫೀಲಿಂಗ್ ಆಗುತ್ತೆ ಆ ಥರ ಸ್ಟಾರ್ಟ್ ಮಾಡಿದ್ರೆ ಬಟ್ ಅದನ್ನು ಅದರಿಂದ ನಿಮ್ಮ ಹೊಟ್ಟೆ ಕರಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕುಡಿತಿದ್ರೆ ಅದು ಮೂಢನಂಬಿಕೆ ಅದು ನಿಜವಾಗ್ಲೂ ವರ್ಕ್ ಆಗೋಲ್ಲ ಯಾವುದಾದ್ರೂ ಒಂದು ಜಸ್ಟ್ ವಾಮ್ ವಾಟರ್ ಅಥವಾ ಯಾವುದಾದ್ರೂ ಡಿಟಾಕ್ಸ್ ರೆಸಿಪಿಯಿಂದ ನೀವು ದಿನ ಸ್ಟಾರ್ಟ್ ಮಾಡ್ಬೋದು ಕೆಲವೊಂದು ಡಿಟಾಕ್ಸ್ ರೆಸಿಪಿಗಳನ್ನ ಪರ್ಮನೆಂಟಾಗಿ ನೀವು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಶಾರ್ಟ್ ಟರ್ಮ್ ಪೀರಿಯಡಿಗೆ ಮಾತ್ರ ಮಾಡಿ ಬಿಡೋದು ಒಳ್ಳೆಯದು ಏಕೆಂದರೆ ಕೆಲವೊಬ್ಬರು ಕೆಲವೊಂದು ಮೆಡಿಸ್ನಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ಹಾಕ್ಕೊಂತಿದ್ರೆ ಅದನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಬಾಡಿ ಅದಕ್ಕೆ ಯೂಸ್ಟು ಆಗೋಗುತ್ತೆ ಸೊ ಅದಕ್ಕೋಸ್ಕರ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಟಾಕ್ಸ್ ರೆಸಿಪೀಸ್ ಫಾಲೋ ಮಾಡೋದು ಉತ್ತಮ ಶುಗರ್ ಇಲ್ಲದೆ ಇರುವಂತಹ ಡಿಟಾಕ್ಸ್ ರೆಸಿಪೀಸ್ನ ಕುಡಿದ್ರೆ ಒಳ್ಳೆಯದು ನಮ್ಮ ಲಿವರ್ ಅಥವಾ ಕಿಡ್ನಿ ಇದೆಲ್ಲ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ ಬಟ್ ಇದು ಕೆಲವೊಂದು ಡಿಟಾಕ್ಸ್ ರೆಸಿಪೀಸು ಸ್ವಲ್ಪ ಇನ್ಡೈರೆಕ್ಟಾಗಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಯಾಕಂದರೆ ನಿಮ್ಮ ಅಟ್ಲೀಸ್ಟ್ ಒಂದು ಡಯಟಲ್ಲಿ ಇದ್ದೀನಿ ಅನ್ನೋ ಒಂದು ಮೈಂಡ್ಸೆಟ್ಗೆ ಆದರೂ ನಿಮ್ಮನ್ನು ಕರ್ಕೊಂಡೋಗುತ್ತೆ ಸೊ ಯಾರ್ಯಾರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಈ ರೀತಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನ ಬಿಡೋದು ಉತ್ತಮ ನಿಮಗೆ ಸಡನ್ನಾಗಿ ಬಿಡೋಕ್ಕಾಗ್ತಿಲ್ಲ ಅಂದರೆ ಹಂತ ಹಂತವಾಗಿ ಅದನ್ನ ಕಡಿಮೆ ಮಾಡೋದ್ರ ಕಡೆ ಫೋಕಸ್ ಮಾಡಿ ಸಡನ್ನಾಗಿ ಎಲ್ರಿಗೂ ಕೋರ್ಸ್ ಅಡಿಕ್ಷನ್ ಇದ್ದರೆ ಸಡನ್ನಾಗಿ ಬಿಡಬೇಕು ಅಂತೇನಿಲ್ಲ ನಾನು ಒಂದು ಟೈಮಲ್ಲಿ ಅಡಿಕ್ಟನ್ ಆಗಿದ್ದಾನೆ ಈವಾಗಲೂ ಆಗಿ ಮಾಡ್ತೀವಿ ಬಟ್ ಅದು ನಿಮಗೆ ಅದರಿಂದ ಅದು ಹೆಲ್ತಿಗೆ ತೊಂದರೆ ಆಗ್ತಿದೆ ಅಂದರೆ ಅದನ್ನ ಬಿಡೋದು ನಿಮಗೆ ಒಳ್ಳೆಯದಾಗುತ್ತೆ ಬಟ್ ಒಕೇಶ್ನಲಿ ಏನು ಅಂಥ ತೊಂದರೆ ಆಗೋದಿಲ್ಲ ಬಟ್ ರೆಗ್ಯುಲರ್ ಆಗಿ ನೀವು ದಿನನಿತ್ಯ ಅದನ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಫಿಟ್ನೆಸ್ ಅಥವಾ ಹೆಲ್ತ್ ಗೋಲ್ ಏನಿದೆ ಇದನ್ನ ಅಚೀವ್ ಮಾಡೋದು ತುಂಬ ಸ್ಲೋ ಆ್ಯಂಡ್ ಕಷ್ಟ ಆಗುತ್ತೆ ಅಥವಾ ನಿಮಗೆ ಮೋಟಿವೇಶನು ಲೋ ಇರುತ್ತೆ ನಿಮಗೆ ಮೂಡು ಬರೋದಿಲ್ಲ ಎಲ್ಲದು ಮಾಡೋದಕ್ಕೆ ಸೊ ಅದನ್ನ ಬಿಟ್ಟರೆ ಉತ್ತಮ ಪ್ರೋಸೆಸ್ ಫುಡ್ನ ಅವಾಯ್ಡ್ ಮಾಡೋದು ನೆಕ್ಸ್ಟ್ ಪ್ರೊಸೀಜರು ಪ್ರೊಸೆಸ್ ಫುಡ್ಗಳಂದರೆ ಮಾನವ ನಿರ್ಮಿತ ಆಹಾರ ಏನೇನಿದೆ ಅಂದರೆ ಪ್ಯಾಕೇಜ್ನಲ್ಲಿ ಬಂದಿರುವಂತಹ ಆಹಾರ ಬೇಕರಿ ಆಹಾರಗಳು ಅಥವಾ ಜಾಸ್ತಿ ಸಕ್ಕರೆ ಇರುವಂತಹ ಆಹಾರಗಳು ಅಥವಾ ಐಸ್ ಕ್ರೀಮ್ ಚಾಕ್ಲೇಟ್ ಈ ರೀತಿ ಯಾವುದೇ ರೀತಿಯ ಪ್ರೋಸೆಸ್ ಫುಡ್ಗಳನ್ನ ತಿಂದರೆ ಇದ್ದರೆ ಉತ್ತಮ ಅದನ್ನು ತಿಂದು ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂದರೆ ತುಂಬ ತುಂಬ ಸ್ಲೋವಾಗ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಮೋಸ್ಟ್ಲಿ ನೀವು ನಾಲ್ಕೈದು ತಿಂಗಳಲ್ಲಿ ಏನು ಅಚೀವ್ ಮಾಡ್ತೀರಾ ಅದನ್ನು ಅಚೀವ್ ಮಾಡೋದಕ್ಕೆ ಒಂದು ವರ್ಷ ತೊಗೋಬೋದು ಮಧ್ಯ ಮಧ್ಯದಲ್ಲಿ ಕೆಲವೊಬ್ರು ಹೇಳ್ತಾರೆ ನಿಮಗೆ ವೆರಿ ಫ್ಲೆಕ್ಸಿಬಲ್ ಡಯಟಿಂಗು ಚಾಕ್ಲೇಟು ತಿನ್ಕೋಬೋದು ಐಸ್ ಕ್ರೀಮು ತಿನ್ಕೊಬೋದು ಅದ್ರ ಜೊತೆಯೂ ಮಾಡ್ಬೋದು ಅಂತ ಎಸ್ ಕ್ಯಾಲೋರಿ ಕೌಂಟ್ ಮಾಡೋರಿಗೆ ಸ್ವಲ್ಪ ಕ್ಯಾಲೋರಿ ಕೌಂಟಿಂಗು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋರಿಗೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಬರುತ್ತೆ ಆಗುತ್ತೆ ಅದು ಬಟ್ ನಿಮ್ಮ ಹಿಂದೆ ಯಾರಾದರೂ ಒಬ್ರು ಗುರು ಇದ್ದು ಗೈಡ್ ಮಾಡ್ತಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು ಬಟ್ ನೀವು ನೀವೇ ಅದನ್ನ ಮಾಡ್ತಿದ್ದಾಗ ನೀವು ಪ್ರೋಗ್ರೆಸ್ ಆಗ್ತಿರೋದಿಲ್ಲ ನೀವು ವೆಯ್ಟ್ ಸ್ಕೇಲ್ ಅದೇ ಹಾಗೇ ಇದ್ದಾಗ ತುಂಬ ಡಿಸಪಾಯಿಂಟ್ ಆಗಿಬಿಡ್ತೀರಾ ಆಮೇಲೆ ಮ್ಯಾ ಚೆನ್ನಾಗಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಸೊ ಆ ಕಾರಣಕ್ಕೆ ಟೆಂಪ್ರವರಿಯಾಗಿ ಅದನ್ನ ಬಿಟ್ಟು ಒಂದು ಸಲ ಅಥವಾ ಎರಡು ಸಲ ಆ ಥರ ಏನಾದರೂ ಪ್ರೊಸೆಸ್ ಫುಡ್ಗಳನ್ನ ನಿಮಗೆ ಬೇಕೇ ಬೇಕು ಅನಿಸಿದ್ರೆ ತಿನ್ನಿ ಇಲ್ಲಾಂದರೆ ಅವಾಯ್ಡ್ ಮಾಡಿ ಸೊ ಹೊರಗಡೆ ರೆಸ್ಟೋರೆಂಟ್ನಲ್ಲಿ ತುಂಬ ಟೇಸ್ಟಿಂಗ್ ಪೌಡ್ರೆಲ್ಲ ಯೂಸ್ ಮಾಡಿರ್ತಾರೆ ಅದಕ್ಕೆ ಹೊರಗಡೆ ಆಹಾರಗಳನ್ನ ಅವಾಯ್ಡ್ ಮಾಡೋದು ಉತ್ತಮ ನೀವೇ ನೀವೇ ನೋಡಿರ್ಬೋದು ತುಂಬ ಜನ ಯಾರು ಹೊರಗಡೆ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಾರೆ ಅಂಥವ್ರಿಗೆ ಹೈ ಕೊಲೆಸ್ಟ್ರಾಲ್ ಯೂರಿಕ್ ಆ್ಯಸಿಡ್ ಹೈಯರ್ ಬಿ ಪಿ ಜಾಸ್ತಿ ಬರುತ್ತೆ ದಟ್ಸ್ ಬಿಕಾಸ್ ಅವ್ರಿಗೆ ಗೊತ್ತೋಗ ಗೊತ್ತಿಲ್ಲದೆ ಅವರು ಒಂದು ಫ ಬೇಡದೇ ಇರೋ ಈ ಟೇಸ್ಟಿಂಗ್ ಪೌಡ್ರ್ ಆಗಲಿ ಸಾಸಸ್ ಆಗಲಿ ಕೆಲವೊಂದು ಕಂಟ್ಯಾಮಿನೇಟೆಡ್ ಫುಡ್ಗಳನ್ನ ತಿನ್ಬಿಡ್ತಾರೆ ಟೇಸ್ಟ್ಗೋಸ್ಕರ ಮತ್ತು ಆಟೋಯುಮೆನ್ ಕಂಡೀಷನ್ಸು ಅರ್ಥರೈಟಿಸು ಇಂಥದ್ದೆಲ್ಲ ಬರೋದೇ ಹೆಚ್ಚಾಗಿ ಈ ರೀತಿ ಪ್ರೋಸೆಸ್ ಫುಡ್ಗಳನ್ನ ತಿನ್ನೋದ್ರಿಂದ ಬಟ್ ಕೆಲವೊಬ್ಬರು ವೆರಿ ದೇಸಿ ಸ್ಟೈಲ್ಗಳಿರುತ್ತೆ ಈಗ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ನಾರ್ಮಲ್ ದೇಸಿ ಸ್ಟೈಲು ಕೆಲವೊಂದು ರಾಗಿ ಮುದ್ದೆ ದೇಸಿ ಸ್ಟೈಲಲ್ಲಿ ಮಾಡ್ತಿರ್ತಾರೆ ಮನೆ ಊಟದ ಥರ ಇರುತ್ತೆ ಅಂಥ ರೆಸ್ಟೋರೆಂಟ್ಗಳೆಲ್ಲ ನೀವು ತಿನ್ಬೋದು ದಯವಿಟ್ಟು ಯಾವುದೇ ರೀತಿಯ ಶಾರ್ಟ್ ಕಟ್ಗಳನ್ನ ಫಾಲೋ ಮಾಡೋದಕ್ಕೆ ಹೋಗಬೇಡಿ ಶಾರ್ಟ್ಸ್ ಕಟ್ಸ್ ಅಂದರೆ ಏನು ತುಂಬ ಜನ ತುಂಬ ವೆಯ್ಟ್ ಎಲ್ಲ ಇದ್ದರೆ ಸರ್ಜರಿ ಮಾಡಿಸ್ಬಿಡೋಣ ಅಂತ ಬೇರೆ ಆಟ್ರಿಕ್ ಸರ್ಜರಿ ಎಲ್ಲ ಮಾಡ್ಸೋಕೆ ಹೋಗ್ತಾರೆ ಅದು ಒಂದು ದೊಡ್ಡ ತಪ್ಪು ಬೇರೆ ಆ್ಯಟ್ರಿಕ್ ಸರ್ಜರಿ ಎಲ್ಲ ಮಾಡಿಸ್ತರೂ ಜೀವನ ಪೂರ್ತಿ ಡೈಜೆಷನ್ ಪ್ರಾಬ್ಲಮ್ಮು ಜಾಸ್ತಿ ತಿನ್ನೋಕ್ಕಾಗಲ್ಲ ಬಾಡಿನಲ್ಲಿ ವೈಟಮಿನ್ ಡಿಫಿಷೆನ್ಸಿ ಮಾಡಿಸಿದ್ರು ಕೂಡ ಅವರು ತುಂಬ ಬೇಗ ಏಜ್ ಆಗಿಬಿಡ್ತಾರೆ ಅವ್ರ ಬಾಡಿ ಎಲ್ಲ ವೀಕಾಗಿ ಹೋಗುತ್ತೆ ಯಾಕಂದರೆ ಅವ್ರ ಬಾಡಿ ನ್ಯೂಟ್ರಿಷನ್ನ ಸಹ ಪ್ರಾಪರಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಕೆಲವೊಬ್ಬರು ಈ ಕಮಿಷನ್ ದಂಧೆ ಏನಿದೆ ನ್ಯೂಟ್ರಿಷನ್ ಕ್ಲಬ್ ದಂಧೆ ಅಂದರೆ ಊಟ ಬಿಟ್ಟು ಶೇಕ್ ಕೊಡಿ ಅಂತ ಹೇಳುವಂಥ ಒಂದು ದಂಧೆ ಏನಿದೆ ಅದರಲ್ಲಿ ಹೋಗಿ ಸಿಕ್ಕಾಕೊಬಿಡ್ತಾರೆ ಅವ್ರು ಅನ್ಕೋತಾರೆ ಅವ್ರು ಮಾಡಿರೋದು ವೆಯ್ಟ್ ಲಾಸ್ ಊಟ ಬಿಟ್ಟು ಶೇಕ್ ಕೊಡಿದಾಗ ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್ ನೀವು ತಿನ್ನೋ ಆಹಾರ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ ಆ ಕಾರಣದಿಂದ ನಿಮಗೆ ಸ್ವಲ್ಪ ಬಾಡಿನಲ್ಲಿ ಸ್ಕೇಲ್ನಲ್ಲಿ ವೆಯ್ಟ್ ಕಡಿಮೆ ಆಗುತ್ತೆ ಬಟ್ ನಿಮ್ಮ ದೇಹದಲ್ಲಿ ಅದಕ್ಕೆ ಸರಿಯಾಗಿ ಒಂದೇ ಹೋಗ್ತಿರೋದಿಲ್ಲ ನಿಮ್ಮ ಮಜಲ್ ಕಡಿಮೆ ಆಗ್ತಿರುತ್ತೆ ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಿರುತ್ತೆ ಸೊ ಇದೆಲ್ಲ ಆಗೋದ್ರಿಂದ ನಿಮ್ಮ ಮೆಟಬೊಲಿಸಮ್ ಏನಿದೆ ತುಂಬ ಸ್ಲೋ ಆಗಿಬಿಡುತ್ತೆ ನೀವು ಈ ರೀತಿ ಶೇಖೆಲ್ಲ ಕುಡಿದು ವೆಯ್ಟ್ ಲಾಸ್ ಎಲ್ಲ ಮಾಡಿದಾಗ ಅಥವಾ ಅದನ್ನ ಫಿಟ್ನೆಸ್ ಅನ್ನೋಲ್ಲ ಅದನ್ನ ವೀಕ್ನೆಸ್ ಅಂತಾರೆ ವೀಕ್ನೆಸ್ ಅಂದರೆ ನೀವು ಯಾವುದೋ ಕಡಿಮೆ ಆಹಾರ ತಿಂದಾಗ ನೀವು ಕ ನೀವು ಕೊರೋನಾ ಬಂದಾಗ ಕೆಲವೊಬ್ಬರು ಹಾಸ್ಪಿಟ್ಲಿಗೆಲ್ಲ ಸೇರಿದಾಗ ವ ಒಂದೊಂದು ತಿಂಗಳಿಗೆಲ್ಲ ಹತ್ತತ್ತು ಕೆ ಜಿ ಕಡಿಮೆ ಆಗಿರೋದನ್ನ ನೋಡಿರ್ತೀರಾ ಸಡನ್ನಾಗಿ ಅವರು ಮತ್ತೆ ವಾಪಸ್ಸು ಒಂದು ಒಂದು ತಿಂಗಳು ಎಲ್ಲ ಇದು ಅಂದರೆ ಡಬಲ್ ವೆಯ್ಟ್ ಏನಾಗಿರೋದನ್ನ ನೋಡಿರ್ತೀರ ಇದು ಅದೇ ಥರನೇ ಹೆಲ್ತ್ ಹೆಲ್ತ್ ಅಂತ ಹೇಳಿ ನಿಮಗೆ ನ್ಯೂಟ್ರಿಷನ್ ಶೇಕ್ ಇದು ಆರೋಗ್ಯಕ್ಕೆ ಆಹಾರಕರ ನೈಸರ್ಗಿಕವಾದ್ದು ಹಾಗೆ ಹೀಗೆ ಅಂತ ನಿಮಗೆ ಸೇಲ್ ಮಾಡ್ತಾರೆ ಬಟ್ ಅದರಲ್ಲಿ ಏನಿರುತ್ತೆ ಅಂದರೆ ಸೋಯಾ ಪೌಡ್ರ್ ಇರುತ್ತೆ ಕಮಿಷನ್ ದಂಧೆನೇ ಆಗಿರೋದ್ರಿಂದಾಗ ಇಲ್ಲಿ ತುಂಬ ಅನ್ಎಜುಕೇಟೆಡ್ಗಳು ಒಬ್ಬರಿಂದ ಒಬ್ಬರಿಗೆ ಇದನ್ನ ಸೇಲ್ ಮಾಡಿಕೊಂಡು ಚೈನ್ ಲಿಂಕ್ ಬಿಸ್ನೆಸ್ ಥರ ಮಾಡ್ತಾ ಹೋಗ್ತಾರೆ ಬಟ್ ತುಂಬ ಜನರು ಇದನ್ನು ಆರ್ಗ್ಯೂ ಮಾಡೋಕ್ಕೆ ಬರ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಫೈಟ್ ಮಾಡೋಕ್ಕೆ ಬರ್ತಾರೆ ನಮ್ಮ ಪ್ರಾಡಕ್ಟ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಬಟ್ ಅವರು ಒಂದು ಎರಡು ಮೂರು ವರ್ಷದಲ್ಲಿ ಅವರಿಗೆ ಮನವರಿಕೆ ಆಗುತ್ತೆ ಅವ್ರು ಮಾಡಿದ ತಪ್ಪು ಹೊಟ್ಟೆಯೆಲ್ಲ ನಾವು ಬಂದು ಆಗಿ ಆಗಿ ಹೊಟ್ಟೆನಲ್ಲಿ ಅನ್ ಆಹಾರ ತಿನ್ನೋಕ್ಕೆ ಆಗದೆ ಇರುವಂಥ ಒಂದು ಕ್ಷಣ ಬರುತ್ತಲ್ಲ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಮಾಡಿದ ತಪ್ಪು ಅಂತ ಆ ರೀತಿ ಈ ಕಂಪ್ನಿಗಳಲ್ಲಿ ಕೋಚ್ಗಳಾಗಿರೋರು ತುಂಬ ಜನ ನನ್ನ ಕ್ಲೈಂಟ್ಗಳಿದ್ದಾರೆ ಇವತ್ತು ಅಂದರೆ ನನ್ನ ಸರಿ ಮಾಡಿ ನಮ್ಮನ್ನ ನಾರ್ಮಲಾಗಿ ಊಟ ಮಾಡಿಸೋ ಥರ ಮಾಡಿಬಿಡಿ ಅಂತ ಆರೇಳು ವರ್ಷಗಳು ಅದನ್ನು ದೇವ್ರ ಥರ ನಂಬ್ಕೊಂಡು ಆಮೇಲೆ ಅದು ತಪ್ಪು ಅಂತ ಅರಿವಾಗಿ ಅದನ್ನು ಬಿಟ್ಟು ಬಂದಿರೋರು ತುಂಬ ಜನ ಇದ್ದಾರೆ ಬಟ್ ಕೆಲವೊಬ್ಬರು ಇನ್ನೂ ಅದನ್ನ ಮಾಡಿ ತುಂಬ ವರ್ಷಗಳಾದರೂ ಮಾಡ್ತಾರೆ ಬಿಕಾಸ್ ಅದರಲ್ಲಿ ದುಡ್ಡಿದೆ ಅಂತ ಮಾಡ್ತಾರೆ ಬಟ್ ಸೊ ದಯವಿಟ್ಟು ಈ ರೀತಿ ದಂಧೆಗಳಿಗೆ ನೀವು ಬೆಳಕೆ ಹೋಗ್ಬೇಡಿ ಯಾಕಂದರೆ ನೀವು ಈ ರೀತಿ ಏನಾದರೂ ಶಾರ್ಟ್ಕಟ್ಟಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋದರೆ ನಿಮ್ಮ ಇವತ್ತಿನವರೆಗೆ ನಮ್ಮ ಹತ್ರ ಬರೋರಲ್ಲಿ ನೂರು ಕೆ ಜಿ ಮೇಲ್ಗಡೆ ಇರೋ ಹೆಚ್ಚು ಹೆಚ್ಚು ಜನ ಹೈಯೆಸ್ಟು ಒಂದು ನೈಂಟಿ ಪರ್ಸೆಂಟ್ ಜನ ಯಾರ್ಯಾರು ನೂರು ಕೆ ಜಿ ಮೇಲ್ಗಡೆ ಇದ್ದಾರೆ ಅವರಲ್ಲಿ ಇದನ್ನೆಲ್ಲ ಮಾಡಿರ್ತಾರೆ ಅದು ಮಾಡಿದ ನಂತರನೇ ಅವ್ರ ವೆಯ್ಟು ನೂರ ಮೇಲೆ ಹೋಗಿರುತ್ತೆ ಯಾಕಂದರೆ ಒಂದು ಸಲ ಮಜಲ್ ಲಾಸಲ್ಲ ಆದಾಗ ನಿಮ್ಮ ಬಾಡಿನಲ್ಲಿ ನಿಮ್ಮ ಮೆಟಬಾಲಿಸಮ್ ಕಡಿಮೆ ಆಗೋಗುತ್ತೆ ಸೊ ಒಂದು ಸಲ ಮೆಟಬಾಲಿಸಮ್ ಕಡಿಮೆ ಆಯಿತು ಅಂದರೆ ನೀವು ನಾರ್ಮಲ್ಲಾಗಿ ಆಹಾರ ತಿಂತಾ ಇದ್ದೀರಾ ಅಂದರೂ ಕೂಡ ನಿಮ್ಮ ವೆಯ್ಟು ಡಬ್ಬಲಾಗಿ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಂದರೆ ಒಬ್ಬ ಎಂಬತ್ತು ಕೆ ಜಿ ಇರೋ ವ್ಯಕ್ತಿ ಈ ರೀತಿ ಏನಾದರೂ ಶಾರ್ಟ್ಕಟ್ ಫಾಲೋ ಮಾಡೋಕ್ಕೆ ಹೋಗಿ ವೀಕ್ ಆಗಿ ಒಂದು ಹತ್ತು ಕೆ ಜಿ ಕಡಿಮೆ ಮಾಡಿ ಎಪ್ಪತ್ತಾದರೆ ಅವನು ಒಂದು ವರ್ಷ ಎರಡು ವರ್ಷದಲ್ಲಿ ಅವತ್ತಿಂದನೇ ಒಂದು ವೆಯ್ಟ್ ಗೇನ್ ಅನ್ನೋದು ಟ್ರಿಗರ್ ಆಗುತ್ತೆ ಅವನು ಒಂದು ವರ್ಷ ಎರಡು ವರ್ಷದಲ್ಲಿ ಇಪ್ಪತ್ತ್ ಮೂವತ್ತು ಕೆ ಜಿಯಷ್ಟು ಡಬ್ಬಲ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಊಟ ಅಂದರೆ ಜಿಗುಪ್ಸೆ ಬರುತ್ತೆ ಇವರಿಗೆಲ್ಲರಿಗೂ ತುಂಬ ಜನ ಯಾರ್ಯಾರು ಇದನ್ನು ಫಾಲೋ ಮಾಡ್ತಿದ್ರೆ ಊಟ ಕಂಡ್ರೇ ಭಯಪಡ್ತಾರೆ ಇವರೆಲ್ಲ ಸೊ ಅಂಥದ್ದನ್ನು ಯಾವುದನ್ನು ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಒಂದು ಎರಡು ಕಂಪ್ನಿಗಳಿದೆ ಈ ರೀತಿ ಊಟ ಬಿಟ್ಟು ಶೇಕ್ಗಳನ್ನ ಮಾರುವಂತಹ ಕಂಪ್ನಿಗಳು ಹಳ್ಳಿನಲ್ಲೆಲ್ಲ ಜನರಿಗೆ ಚಿಕ್ಕ ಚಿಕ್ಕ ಅಮಾಯಕ ಜನರಿಗೆಲ್ಲ ಕೂರಿಸ್ಕೊಂಡು ಸೆಮಿನಾರ್ ಥರ ಎಲ್ಲ ಫುಲ್ ಎಜುಕೇಟೆಡ್ ಥರ ನ್ಯೂಟ್ರಿಷನ್ ನ್ಯೂಟ್ರಿಷನ್ ಅಂತಾರೆ ನ್ಯೂಟ್ರಿಷನ್ ಪದದ ಅರ್ಥನೂ ಗೊತ್ತಿರಲ್ಲ ಅವರಿಗೆ ನ್ಯೂಟ್ರಿಷನ್ ಅಂದರೆ ಒಂದು ಸಮತೋಲನವಾದ ಆಹಾರ ಕ್ರಮ ನಮ್ಮ ದೇಹ ಅದನ್ನು ಹೇಗೆ ಉಪಯೋಗಿಸ್ಕೊಳತ್ತೆ ಅದರಿಂದ ಏನೇನು ಬೆನಿಫಿಟ್ಗಳಾಗುತ್ತೆ ಅನ್ನೋದು ನ್ಯೂಟ್ರಿಷನ್ನು ಯಾವುದೋ ಜನರಿಗೆ ಸು ಸೋಯಾ ಪೌಡ್ರ್ ಹಾಕಿ ನ್ಯಾಚುರಲ್ ಅಂತ ಅಥವಾ ಬಿಳಿ ಡಬ್ಬದಲ್ಲಿ ಮಾರೋದು ನ್ಯೂಟ್ರಿಷನ್ ಅಲ್ಲ ಅದು ಒಂದು ಕಮಿಷನ್ ದಂಧೆ ಅಷ್ಟೇ ಅದನ್ನ ಅದರಲ್ಲಿ ಬೀಳೋದಕ್ಕೆ ಹೋಗಬೇಡಿ ಅದು ನಮಗೆ ದಿನ ದಿನ ನಾವು ಈ ವಿಕ್ಟಿಮ್ಸ್ನ ನೋಡಿ 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 ಬೇಜಾರಾಗ್ಬಿಟ್ಟಿದೆ ಸೊ ಆ ರೀತಿ ಯಾವುದೇ ದಂಧೆಗಳಲ್ಲಿ ಬೀಳೋಕ್ಕೆ ಹೋಗಬೇಡಿ ಹಾಗಿದ್ದರೆ ಏನು ಆಹಾರ ಕ್ರಮ ಫಾಲೋ ಮಾಡ್ಬೋದು ನಾವು ತಟ್ಟೆ ಪೂರ್ತಿ ಅನ್ನ ಇದೆ ತಟ್ಟೆ ಪೂರ್ತಿ ಮೂರು ನಾಲ್ಕು ರಾಗಿ ಮುದ್ದೆ ಇದೆ ಜೋಳದ ರೊಟ್ಟಿ ಎಂದಿದೆ ಅಂದರೆ ಅದಷ್ಟು ಕಾರ್ಬೋಹೈಡ್ರೇಟ್ ಆಯ್ತಲ್ವಾ ಸೊ ಅದ್ರ ಜಾಗದಲ್ಲಿ ನೀವೊಂದು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಪರ್ಸೆಂಟು ಪ್ರೋಟೀನ್ ಇರುವಂಥ ಆಹಾರಗಳು ಅಂದರೆ ಕಾಳು ಬೇಳೆ ಕಾಳು ಬೇಳೆ ಮಿಲೆಟ್ಸು ಸಿರಿಧಾನ್ಯಗಳು ಅಥವಾ ಯಾವುದಾದ್ರೂ ಒಂದು ನಾರಿನಂಶ ಇರುವಂತಹ ಕಾರ್ಬೋಹೈಡ್ರೇಟು ಈ ರೀತಿ ಎಲ್ಲ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟಷ್ಟು ನಿಮ್ಮ ತಟ್ಟೆಯನ್ನು ವೆಜಿಟೇಬಲ್ಸ್ ಅಂದರೆ ತರಕಾರಿಗಳಿಂದ ಕೂಡಿಸಿ ಅಂದರೆ ಆದಷ್ಟು ವೆಜಿಟೇಬಲ್ಸ್ ತಿನ್ನಿ ಜೊತೆಯಲ್ಲಿ ಅಂದರೆ ಬರೇ ವೆಜಿಟೇಬಲ್ಸ್ ಅಲ್ಲೇ ಅಷ್ಟೇ ತಿನ್ನೋದಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಅದು ಮಾಡಿದ್ರೂ ನಿಮಗೆ ಮಸಲ್ ಲಾಸ್ ಆಗುತ್ತೆ ಯಾಕಂದರೆ ನಿಮಗೆ ಬಾಡಿನಲ್ಲಿ ಯಾವತ್ತೇ ವೆಯ್ಟ್ ಲಾಸ್ ಮಾಡಿದಾಗ ಫಸ್ಟ್ ರೂಲ್ ಏನಂದರೆ ಮಸಲ್ ಲಾಸ್ ಆಗಬಾರ್ದು ನಿಮಗಾದರೆ ನೀವು ಸ್ಟ್ರಾಂಗ್ ಆಗಬೇಕು ಮಝಲ್ ಗೇನ್ ಆಗಬೇಕು ಮಸಲ್ ಲಾಯ್ಸ್ ಲಾಸ್ ಆಯಿತು ಅಂದರೆ ನಿಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ ವೀಕಾಗಿ ಹೋಗ್ತೀರಾ ಮಝಲ್ ಲಾಸ್ ಯಾವತ್ತೂ ಆಗಬಾರ್ದು ಅದನ್ನ ನೆನ್ಪಿಟ್ಕೊಬೇಕು ಈ ನ್ಯಾಚುರಲ್ ಫು ಪ್ರೋಟೀನ್ ಫುಡ್ಗಳು ಯಾವುದ್ಯಾವುದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಇಪ್ಪತ್ತೈದರಿಂದ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟಷ್ಟು ನ್ಯಾಚುರಲ್ ಪ್ರೋಟೀನ್ಗಳನ್ನ ತೊಗೊಳ್ಳಿ ನೀರು ಚೆನ್ನಾಗಿ ಕುಡೀರಿ ಅವಾಗೇನು ನಿಮಗೆ ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗಿ ನೀರು ಕುಡೀರಿ ಜೊತೆಯಲ್ಲಿ ಚೆನ್ನಾಗಿ ಸೊಪ್ಪು ತರಕಾರಿ ತಿನ್ನಿ ಕಾರ್ಬೋಹೈಡ್ರೇಟ್ಗಳು ಅಂದರೆ ರೈಸು ರಾಗಿ ಜೋಳ ಇದೆಲ್ಲದನ್ನೂ ನೀವು ತಿನ್ಬೋದು ಬಟ್ ಪೂರ್ತಿ ತಟ್ಟೆ ಪೂರ್ತಿ ಅದೇ ಇರಬಾರ್ದು ಅಟ್ಲೀಸ್ಟ್ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಅಷ್ಟು ಇಪ್ಪತ್ತೈದು ಪರ್ಸೆಂಟಷ್ಟು ಇದ್ದರೆ ಅದೇನು ತೊಂದರೆ ಇಲ್ಲ ಅದು ನಿಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಪೂರ್ತಿ ತಟ್ಟೆ ಪೂರ್ತಿ ಅಷ್ಟೇ ಬರೇ ಇಡ್ಲಿ ದೋಸೆ ಅನ್ನ ಸಾರು ಚಪಾತಿ ಪೂರ್ತಿ ಕಾರ್ಬೋಹೈಡ್ರೇಟ್ ಬೇಸ್ಡ್ ಡಯಟೇ ಮಾಡ್ಕೊಂಡಿದ್ರೆ ಅದು ನಿಮಗೆ ಬಾಡಿನಲ್ಲಿ ಬೊಜ್ಜು ಮಾತ್ರ ಕಡಿಮೆ ಮಾಡೋದಕ್ಕೆ ಸರಿಯಾಗಿ ಹೆಲ್ಪ್ ಮಾಡೋದಿಲ್ಲ ಸೊ ಆ ಕಾರಣಕ್ಕೆ ಬ್ಯಾಲೆನ್ಸ್ ಡಯೆಟ್ ಮಾಡಿ ಅನ್ನೋದು ನನ್ನದು ಎಲ್ಲ ಕಡೆ ರೆಕಮೆಂಡೇಶನ್ ಇರುತ್ತೆ ಯಾವುದೇ ಇದು ಹೋದರೂ ಬ್ಯಾಲೆನ್ಸ್ ಡಯೆಟ್ ಮಾಡಿ ಅಂತಲೇ ನಾನು ಹೆಚ್ಚಾಗಿ ಹೇಳಕ್ಕೆ ಹೋಗ್ತೀನಿ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಡಬೇಕು ಅಂತ ಕೆಲವೊಬ್ಬರು ಕೇಟೋ ಅಂತ ಮಾಡ್ತಾರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಫ್ಯಾಟು ಅದೆಲ್ಲ ಅದನ್ನು ಕೂಡ ನಾನ್ ಅನ್ಸಸ್ಟೈನೇಬಲ್ ಡಯಟ್ ಆಗುತ್ತೆ ಬಟ್ ಕೇಟೋನಲ್ಲಿ ಮಜ ಲಾಸ್ ಆಗೋಲ್ಲ ಸೈಂಟಿಫಿಕಲಿ ಬಟ್ ಆದರೆ ಅನ್ಸಸ್ಟೈನೇಬಲ್ ಆಗಿರೋದ್ರಿಂದ ನೀವು ಜಾಸ್ತಿ ದಿನ ಅದನ್ನು ಮಾಡೋಕ್ಕಾಗೋದಿಲ್ಲ ಕಲ್ಚರಲ್ ಫುಡ್ಗಳನ್ನೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕದವರು ಜೋಳದ ರೊಟ್ಟಿ ತಿಂತಾರೆ ಅದ್ರ ಜೊತೆ ಕಾಳು ಪಲ್ಯ ತಿಂತಾರೆ ಸರಿಯಾಗಿದೆ ಡಯಟು ಮಂಡ್ಯದ ಕಡೆ ಎಲ್ಲ ಈಗ ಅವರೇ ಸೀಸನು ಸೀಸನ್ನು ಜೊತೆ ನೀವು ರಾಗಿ ಮುದ್ದೆ ತಿಂದರೆ ವೆರಿ ಗುಡ್ ಡಯಟು ಈಗ ಮಂಗ್ಳೂರು ಕಡೆಯವರು ಕುಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅದ್ರ ಜೊತೆ ಈಗ ಅಂದರೆ ಕೆಲವೊಬ್ಬರು ಫಿಶ್ಶು ಈ ಥರ ಎಲ್ಲ ರೆಗ್ಯುಲರ್ ಕನ್ಸಮ್ ಕನ್ಸ್ಯೂಮ್ ಮಾಡ್ತಾರೆ ಅವರು ಸೂಪರ್ ಫಿಟ್ ಆಗಿರ್ತಾರೆ ಸೊ ಬಟ್ ಹೀಗೇ ನಿಮ್ಮ ನಿಮ್ಮ ಕಲ್ಚರಲ್ಲೇ ನಿಮಗೆ ಈ ರೀತಿ ಬ್ಯಾಲೆನ್ಸ್ಡ್ ಡೈಟು ನ್ಯಾಚುರಲ್ಲಾಗೆ ಅಡಾಪ್ಟ್ ಆಗಿದೆ ಬಟ್ ನೀವು ಅದನ್ನ ಕರೆಕ್ಟಾಗಿ ಅಪ್ಲೈ ಮಾಡ್ತಿಲ್ಲ ಅಥವಾ ಅದಕ್ಕೆ ಅದ್ರ ಜೊತೆ ಬೇರೆ ಬೇರೆ ಬೇಡದೇ ಇರೋ ಅಂಶಗಳನ್ನ ಸೇರಿಸ್ಕೊತಾ ಇದ್ದೀರಾ ಅಥವಾ ಲೈಫ್ ಸ್ಟೈಲಲ್ಲಿ ಏನೋ ತೊಂದರೆಗಳಿದೆ ಆ ಕಾರಣಕ್ಕೆ ಮೇ ಬಿ ನಿಮಗೆ ವೆಯ್ಟ್ ಗೇನ್ ಆಗಿದೆ ಅದು ಸರಿ ಹೋಗುತ್ತೆ ಬಟ್ ಅಂದರೆ ಅದೇನೇ ಹೇಳ್ತಿರೋದು ನಿಮ್ಮ ನೂರು ವರ್ಷದ ಹಿಂದೆ ಏನೇನು ಫುಡ್ ಕಲ್ಚರ್ ಇತ್ತು ಅಥವಾ ಯಾವ್ಯಾವ ರೀತಿ ಆಹಾರ ಕ್ರಮ ಫಾಲೋ ಮಾಡ್ತಾಯಿದ್ರು ಆ ಥರ ಅಂದರೆ ನೂರು ವರ್ಷದಿಂದ ನಿಮಗೆ ಬೇಡದಿರೋ ಪ್ರೋಸೆಸ್ ಫುಡ್ ಆಗಲಿ ಅಥವಾ ಶುಗರ್ ಐಟಮ್ಸು ಚಾಕ್ಲೇಟು ಇಂಥದ್ದೆಲ್ಲ ಜಾಸ್ತಿ ಇರಲಿಲ್ಲ ಅದಕ್ಕೆ ಅವಾಗ ಡಯಾಬಿಟೀಸ್ ಆಗಲಿ ಪಿ ಸಿ ಡಿ ಆಗಲಿ ಈ ರೀತಿ ಹೈಪೋಥೈರೋಡಿಸಮ್ ಆಗಲಿ ಆಟೋ ಇಮ್ಯೂನ್ ಡಿಸೀಸಸ್ಸು ಹಸಿಮೋತೋಸು ಅರ್ಥರೈಟಿಸು ಈ ರೀತಿ ಯಾವುದೂ ಜಾಸ್ತಿ ತೊಂದರೆಗಳಿರ್ತಿರ್ಲಿಲ್ಲ ಬಟ್ ಇವಾಗ ಜಾಸ್ತಿ ಹಾಕಿದೆ ಅಂದರೆ ಇವಾಗ ಆಧುನಿಕ ಆಹಾರ ಕ್ರಮ ಏನಿದೆ ಅದು ಸ್ವಲ್ಪ ಹಾಳಾಗಿದೆ ಅದನ್ನು ಸರಿ ಮಾಡಿಕೊಂಡ್ರೆ ಈ ರೀತಿ ಸಿಂಪಲ್ ಸಿಂಪಲ್ ಟಿಪ್ಸ್ ಏನಿದೆ ಇದನ್ನ ಫಾಲೋ ಮಾಡಿದರೆ ಫಿಕ್ಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ನೀವು ಚೇಂಜ್ ಆಗ್ತೀರಾ ಸೊ ಏನೇನು ತಿನ್ನಬೇಕು ಹೇಗೆ ಹೇಗೆ ಮಾಡಬೇಕು ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಇದೆಲ್ಲ ಒಂದು ರಫ್ ಐಡಿಯಾ ಹೇಳಿದೆ ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ಅದನ್ನು ನೀವು ಈ ವಿಡಿಯೋ ನೋಡಿ ನೀವು ತಿಳ್ಕೊಬೋದು ನಿಮ್ಮ ದೇಹಕ್ಕೆ ಎಷ್ಟು ಕ್ಯಾಲೋರಿ ಬೇಕಾಗುತ್ತೆ ಅಂತ ಸೊ ನೀವು ಬ್ಯಾಲೆನ್ಸ್ ಡಯೆಟ್ ರೂಲ್ಸ್ ಏನು ಹೇಳಿದೆ ಅದೇ ರೂಲ್ಸ್ಗಳನ್ನ ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕು ಅಥವಾ ಎಷ್ಟು ಕ್ಯಾಲೋರಿನ ನೀವು ದಿನನಿತ್ಯ ಬರ್ನ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಒಂದು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಕಡಿಮೆ ತಿಂತಾ ಇದ್ದರೆ ನಿಮಗೆ ಈಸಿಯಾಗಿ ಗ್ರ್ಯಾಜುವಲ್ ಆಗಿ ಫ್ಯಾಟ್ ಲಾಸ್ ಆಗುತ್ತೆ ಹಂತ ಹಂತವಾಗಿ ನೀವು ಪ್ರತಿ ವಾರ ದೇಹದಲ್ಲಿ ಒಂದು ಪರ್ಸೆಂಟ್ ಬಾಡಿ ಫ್ಯಾಟ್ ಕಡಿಮೆ ಮಾಡ್ತಿದ್ರೆ ಅದು ಒಳ್ಳೆಯ ಪ್ರೋಗ್ರೆಸ್ಸು ನೀವು ಯಾವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮ್ಮ ತೂಕ ಚೆಕ್ ಮಾಡಿ ನಿಮ್ಮ ಬಾಡಿ ಸುತ್ತಳತೆ ಚೆಕ್ ಮಾಡಿ ಪ್ರತಿ ವಾರ ಅದನ್ನು ಚೆಕ್ ಮಾಡ್ತಾಯಿರಿ ಬರೀ ಸ್ಕೇಲಲ್ಲಿ ವೆಯ್ಟ್ ಕಡಿಮೆ ಆಗ್ತಿದೆ ದೇಹ ಚೇಂಜ್ ಆಗ್ತಿಲ್ಲ ಅಂದರೆ ನೀವೇನೋ ರಾಂಗ್ ಮಾಡ್ತಿರ್ಬೋದು ಸ್ಕೇಲಲ್ಲಿ ಮಾತ್ರ ವೆಯ್ಟ್ ಕಡಿಮೆ ಆಗೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನೀವು ತುಂಬ ಜನ ಕೇಳ್ತಾರೆ ನಮ್ಮ ನನ್ನ ಹತ್ರ ಬಂದು ನಾನು ನಿಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗ್ತೀನಿ ಬಟ್ ನನಗೆ ಎಂಟು ವಾರದಲ್ಲಿ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡಿಸ್ತೀರಾ ಯಾರೋ ಒಬ್ಬರು ಹೇಳಿದ್ದಾರೆ ಐದು ಕೆ ಜಿ ತಗೊಂಡ್ರೆ ಐದು ಕೆ ಜಿ ಫ್ರೀ ಕೊಡ್ತಾರೆ ಹಾಗೆ ಹೇಗೆ ಅಂತಲ್ಲ ಸೊ ನಾನು ಆ ರೀತಿ ಅಡ್ಡದಾರಿ ಎಲ್ಲ ಇಡಿಸೋ ಕೆಲಸ ಮಾಡಲ್ಲ ಐದು ಕೆ ಜಿ ತೊಗೊಂಡು ಐದು ಕೆ ಜಿ ಫ್ರೀ ಅಂತ ಎಲ್ಲ ಹೇಳೋರು ತುಂಬ ಕ್ರ್ಯಾಶ್ ಡಯಟಿಂಗ್ ಎಲ್ಲ ಮಾಡಿಸಿ ಬೇಗ ಬೇಗ ನಿಮ್ಮ ಸ್ಕೇಲಲ್ಲಿ ಅಷ್ಟೇ ವೆಯ್ಟ್ ಲಾಸ್ ಮಾಡಿ ಕೆಲವೊಬ್ಬರು ನಾನು ಇವತ್ತಿಗೂ ಕೇಳಿದ್ದೀನಿ ಏನದು ಎಕ್ಸಸೈಸೇ ಮಾಡಬೇಡ ಬರೇ ಡಯಟ್ ಅಂತ ಆರುನೂರು ಐನೂರು ಕ್ಯಾಲ್ರಿ ಡಯಟ್ ಕೊಟ್ಬಿಡ್ತಾರೆ ಎಕ್ಸಸೈಸ್ ಮಾಡದೇ ಇದ್ದಾಗ ನಿಮ್ಮ ಮಸಲ್ ಲಾಸ್ ಆಗುತ್ತೆ ನಿಮ್ಮ ಮಜಲ್ನ ಸ್ಟ್ರಾಂಗೂ ಆಗೋದಿಲ್ಲ ಬರೇ ಎಕ್ಸಸೈಸ್ ಇಲ್ಲದೇ ಒಂದು ಐನೂರು ಆರ್ನೂರು ಕ್ಯಾಲ್ರಿ ಡಯಟ್ ಮಾಡಿದಾಗ ನೀವು ಸೂಪರ್ ಫಾಸ್ಟಾಗಿ ಚೇಂಜ್ ಆಗ್ಬೋದು ಬಟ್ ಬಿವೇರ್ ದಟ್ ನಿಮ್ಮ ವೆಯ್ಟು ಏನು ಹೋಗ್ತಿದೆ ಅದು ಫ್ಯಾಟ್ ಆಗಿರೋದಿಲ್ಲ ಮಜಲ್ ಆಗಿರುತ್ತೆ ಅಥವಾ ಗಾತ್ರ ವೀಕ್ ಆಗಿರುತ್ತೆ ನೀವು ಮುಂದೆ ತುಂಬ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತೀರಾ ಬಾಡಿ ಎಲ್ಲ ಜೋತ್ ಬಿದ್ದಿರೋ ಥರ ಇರುತ್ತೆ ನೀವು ಫಿಟ್ ಆಗಿ ಅಥವಾ ಫ್ಯಾಟ್ ಲಾಸ್ ಮಾಡಿ ಫಿಟ್ ಆಗಿ ನನ್ನ ಕ್ಲೈಂಟ್ಗಳೆಲ್ಲ ಇರ್ತಾರಲ್ಲ ಆ ಥರ ಅಂತೂ ದೇವ್ರಣೆಗೂ ಕಾಣಲ್ಲ ಆ ಥರ ಎಲ್ಲ ಮಾಡಿದ್ರೆ ಎಲ್ಲರಿಗೂ ಅದೇ ನನ್ನ ಜನ ಇರೋದು ಕೇಳಿದಾಗ ಒಂದು ತಿಂಗಳಲ್ಲಿ ಎಷ್ಟು ಕಡಿಮೆ ಆಗ್ಬೋದು ಎರಡು ವಾರದಲ್ಲಿ ನಿಮಗೆ ಐದು ಹತ್ತು ಕೆ ಜಿ ಕಡಿಮೆ ಮಾಡಿಸ್ಬೇಕಾ ಅದು ಮಾಡಿಸೋದಕ್ಕೆ ನನಗೆ ಗೊತ್ತು ಬಟ್ ಆ ಥರ ಮಾಡಿಸೋದಕ್ಕೆ ಸರಿಯಲ್ಲ ಅದು ಯಾಕೆ ಸರಿಯಲ್ಲ ಅಂದರೆ ನಿಮ್ಮ ದೇಹದಲ್ಲಿ ಫ್ಯಾಟ್ ಕಡಿಮೆ ಆಗಬೇಕು ಅಂದರೆ ವಾರದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಇಷ್ಟೇ ಫ್ಯಾಟ್ ಕಡಿಮೆ ಆಗೋದು ಸರಿಯಾಗಿ ಮಾಡಿದಾಗ ಅದಕ್ಕಿಂತ ಜಾಸ್ತಿ ಮೊದಲನೇ ಹಂತದಲ್ಲಿ ಮೊದಲನೇ ಒಂದು ಎರಡು ಮೂರು ವಾರ ಆಗುತ್ತೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅಂದರೆ ಓವರ್ ದಿ ಪೀರಿಯಡ್ ಆಫ್ ಟೂ ಮಂತ್ಸ್ ಅಥವಾ ಫೋರ್ ಮಂತ್ಸ್ ಈ ಥರ ಟೋಟಲಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಒನ್ ಪರ್ಸೆಂಟೆ ವೀಕ್ ಆಫ್ ಬಾಡಿ ಫ್ಯಾಟ್ ಅಥವಾ ಒನ್ ಸೆಂಟಿಮೀಟ್ರ್ ಬಾಡಿಯ ಸುತ್ತಳತೆನಲ್ಲಿ ಕಡಿಮೆ ಆಗಿದೆ ಅಂದರೆ ಅದು ಸರಿಯಾಗಿ ನಿಮ್ಮ ಪ್ರೋಗ್ರೆಸ್ ಆಗ್ತಿದೆ ಅಂತ ಅರ್ಥ ಸೊ ಅದು ಬಿಟ್ಕೊಂಡು ನಾನು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ತುಂಬ ಕಡಿಮೆ ಆಹಾರ ತಿನ್ನೋದು ಟಾರ್ಚರ್ ಕೊಟ್ಕೊಂಡು ಕ್ರ್ಯಾಶ್ ಎಲ್ಲ ಮಾಡೋದು ಐನೂರು ಆರುನೂರು ಕ್ಯಾಲ್ರಿ ಡಯೆಟ್ ತಿನ್ನೋದು ಊಟ ಬಿಟ್ಟು ಶೇಕ್ ಕೊಡಿದ್ಬಿಡೋದು ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ದೇಹನ ನೀವು ಟಾರ್ಚರ್ ಕೊಟ್ಟು ಅದನ್ನು ಅನ್ಹೆಲ್ದಿಯಾಗಿ ಮಾಡ್ತೀರಾ ಅಂದರೆ ನೀವು ಹೆಲ್ದಿಯಾಗಿ ಹೋಗಿ ಇನ್ನೂ ಹೆಲ್ತ್ ಹಾಳು ಮಾಡ್ಕೊಂಡ್ಬಿಡ್ತೀರಾ ತುಂಬ ಜನ ಅದೇ ರೀತಿ ಹೆಲ್ತ್ ಹಾಳು ಮಾಡಿಕೊಂಡೇ ನಮ್ಮ ಹತ್ರ ಬರೋರು ಈ ರೀತಿ ಅನ್ ಈ ರೀತಿ ರಾಂಗ್ ರಾಂಗ್ ಡಯೆಟ್ ಮಾಡಿ ಅನ್ಕ್ರ್ಯಾಶ್ ಎಲ್ಲ ಮಾಡಿ ಮೂರು ಹೊತ್ತು ಕರೆಕ್ಟಾಗಿ ತಿನ್ನಿ ಎಲ್ಲ ಪ್ರಯತ್ನಗಳು ಮಾಡಿ ಕೂಡ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂಥವ್ರು ನೀವು ಒಂದು ಸಲ ನಿಮ್ಮ ಥೈರಾಯ್ಡ್ ಟೆಸ್ಟ್ ಮಾಡ್ಬೋದು ಇಲ್ಲೊಬ್ಬರು ಹುಡುಗಿಯರಲ್ಲಿ ಕೆಲವೊಬ್ಬರಿಗೆ ಪ್ರೋಲ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂಥವ್ರಿಗೂ ಕೂಡ ವೆಯ್ಟ್ ಲಾಸ್ ಸ್ಲೋ ಇರುತ್ತೆ ಹಾಗೆ ಕೆಲವೊಂದು ಹೆಚ್ ಬಿ ಎ ಒನ್ ಸಿ ಡಯಾಬಿಟಿಕ್ ಟೆಸ್ಟು ಇದನ್ನೆಲ್ಲ ಮಾಡ್ಬೋದು ನೀವು ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ನಿಮ್ಮ ವೆಯ್ಟ್ ಲಾಸ್ ಯಾಕೆ ಸ್ಲೋ ಇದೆ ಅಂತ ಗೊತ್ತಾಗುತ್ತೆ ಬಟ್ ಎಲ್ಲರೂ ಪ್ರತಿಯೊಬ್ಬರು ಬಾಡಿನೂ ಡಿಫ್ರೆಂಟು ಪ್ರತಿಯೊಬ್ಬರಿಗೂ ಕೆಲವೊಂದು ಡಿಫ್ರೆಂಟ್ ಹಾರ್ಮೋನ್ ಪ್ರೊಫೈಲ್ ಇರುತ್ತೆ ಡಿಫ್ರೆಂಟ್ ಲೈಫ್ ಸ್ಟೈಲ್ ಇರುತ್ತೆ ಡಿಫ್ರೆಂಟ್ ಆಹಾರ ಕ್ರಮ ಇರುತ್ತೆ ಸೊ ಆ ಕಾರಣಕ್ಕೆ ಬೇರೆ ಯಾರೋ ಹತ್ತು ಕೆ ಜಿ ಕಡಿಮೆ ಮಾಡಿಬಿಟ್ರು ಅಂತ ನಾನು ಅದೇ ಸ್ಪೀಡಲ್ಲಿ ಯಾಕೆ ಮಾಡಿಲ್ಲ ಅಂತ ಕೊರ್ಗೋಕ್ಕೆ ಹೋಗಬೇಡಿ ಎಲ್ಲರ ಬಾಡಿಗೂ ಅದರದ್ದೇ ಆದ ಸಮಯ ತೊಗೊಳುತ್ತೆ ಎಸ್ಪೆಷಲಿ ಪಿ ಸಿ ಓ ಎಸ್ ಥೈರಾಯ್ಡು ಅಥವಾ ಡಯಾಬಿಟೀಸ್ ಈ ರೀತಿ ಎಲ್ಲ ಇರೋರಿಗೆ ಅವರು ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅದೆಲ್ಲ ಮೆಟಬಾಲಿಕ್ ಡಿಸೀಸ್ ಇದ್ದಾಗ ಸ್ವಲ್ಪ ಸ್ಲೋ ಆಗಿ ಆಗ್ತಿರುತ್ತೆ ಪ್ರೋಗ್ರೆಸ್ ಬಟ್ ನೀವು ನಿಮ್ಮ ಮನಸ್ಸಲ್ಲಿ ನನ್ನ ಬಾ ಸ್ಲೋ ಆದರೂ ಪರವಾಗಿಲ್ಲ ನಾನೊಂದು ಗುರಿ ತಲುಪೋ ತನಕ ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಡೆಫಿನೆಟಾಗಿ ನೀವು ಗುರಿ ತಲುಪ್ಬೋದು ಬೇರೆಯವ್ರು ಯಾರೋ ಮೂರು ನಾಲ್ಕು ತಿಂಗಳಲ್ಲಿ ಮಾಡಿರೋ ಗುರಿನ ನೀವು ಸ್ವಲ್ಪ ಡಬ್ಬಲ್ ಟೈಮ್ ತೊಗೋಬೋದು ಬಟ್ ಅದು ಆಗುತ್ತೆ ಆಗಲ್ಲ ಅಂತ ಹೇಳ್ತಿಲ್ಲ ನಾನಿಲ್ಲಿ ಆಗುತ್ತೆ ಬಟ್ ನೀವು ಪೇಷನ್ಸ್ ಇಟ್ಕೊಂಡು ಮಾಡಬೇಕು ಅವ್ರು ಯಾರೋ ಮಾಡಿದ್ರು ನಾನು ಮಾಡೋಕ್ಕಾಗಿಲ್ಲ ನನಗಾಗ್ತಾನೆ ಇಲ್ಲ ಹಾಗೆ ಅಂತ ಹೇಳಿ ಗಿವ್ ಅಪ್ ಮಾಡೋಕ್ಕೆ ಹೋಗಬಾರ್ದು ಬಿಡಬಾರ್ದು ಆ ಮಾಡ್ತಾನೆ ಇರಬೇಕು ನಿರಂತರವಾದ ಪ್ರಯತ್ನ ಇರಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ಕೊನೆಯಲ್ಲಿ ಕೆಲವೊಬ್ಬರಿಗೆ ಸ್ಟ್ರೆಸ್ ಇದ್ದರೆ ಅಥವಾ ಎಮೋಷ್ನಲ್ ಇಶ್ಯೂಸ್ ಇದ್ದರೆ ಅವರಿಗೂ ಕೂಡ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಆಗ್ತಿರುತ್ತೆ ಸೊ ಆ ಕಾರಣಕ್ಕೆ ಎಮೋಷ್ನಲ್ ಇಶ್ಯೂಸ್ ಏನಾದರೂ ಇದ್ದರೆ ನೀವು ಮೆಡಿಟೇಷನ್ ಮಾಡೋದು ಒಳ್ಳೆಯದು ಅಥವಾ ಪ್ರಾಣಾಯಾಮ ಮಾಡೋದು ಒಳ್ಳೆಯದು ಇದರಿಂದ ನಿಮಗೆ ಡಿಪ್ರೆಷನ್ ಆ್ಯಂಗ್ಸೈಟಿ ಈ ರೀತಿಯೆಲ್ಲ ಇಶ್ಯೂಸ್ ಇದ್ದರೆ ನೀವು ಅದ್ರ ಬಗ್ಗೆ ಅದಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಗಳು ತೊಗೊಂಡಾಗ ಮೈಗ್ರೇನ್ ಟ್ಯಾಬ್ಲೆಟ್ ತೊಗೊಂಡವರಿಗೆ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಗ್ಸೈಟಿ ಟ್ಯಾಬ್ಲೆಟ್ ತೊಗೊಂಡವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ ಆಮೇಲೆ ಹಾರ್ಮೋನ್ ಟ್ಯಾಬ್ಲೆಟ್ಸು ಪಿ ಸಿ ಓಡಿಗೆ ಅಂತ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೋತಾರೆ ಅವರಿಗೂ ಕೆಲವೊಬ್ಬರಿಗೆ ವೆಯ್ಟ್ ಗೇನ್ ಆಗುತ್ತೆ ಡಿಪ್ರೆಷನ್ ಟ್ಯಾಬ್ಲೆಟು ಅದರಲ್ಲೂ ವೆಯ್ಟ್ ಗೇನ್ ಆಗುತ್ತೆ ಸೊ ಅಂಥವ್ರೆಲ್ಲರಿಗೂ ಒಂದು ಆಹಾರ ಕ್ರಮ ವ್ಯಾಯಾಮ ಅಥವಾ ಮೆಡಿಟೇಷನ್ನು ಪ್ರಾಣಾಯಾಮ ಇಂಥದ್ದೆಲ್ಲ ಮಾಡೋದು ಇಂಪಾರ್ಟೆಂಟು ನಿಮ್ಗೆ ಗೊತ್ತೋ ಗೊತ್ತಿಲ್ಲ ನಾನೊಂದು ಕಲ್ ತುಂಬ ಕಷ್ಟಪಟ್ಟು ನಮ್ಮ ಕ್ಲೈಂಟ್ ಪ್ರಜ್ಞಾ ಅವ್ರ ಹತ್ರ ಒಂದು ಒಂದು ವೀಡಿಯೋ ಮಾಡಿಸಿದ್ದೆ ಅದಕ್ಕೆ ಜನ ಕೇರು ಮಾಡಿಲ್ಲ ಅದನ್ನ ನೋಡೋ ಇಲ್ಲ ಯಾಕೆ ಹೇಳಿ ಜನರಿಗೆ ರಿಯಲ್ಲಾಗಿ ಟಿಪ್ ಅಂತ ಹೇಳಿ ನಾನೊಂದು ಐದು ನಿಮಿಷದಲ್ಲಿ ಯಾವುದಾದ್ರೂ ಒಂದು ಜ್ಯೂಸು ಅಥವಾ ಡ್ರಿಂಕ್ ಕೊಟ್ಟು ಮಾರ್ನಿಂಗಲ್ಲಿ ಇದನ್ನ ಕುಡೀರಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಅದನ್ನ ಒಂದು ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಈ ರೀತಿ ಆಗಿ ರಿಯಲಿ ಹೆಲ್ಪ್ಫುಲ್ ವೀಡಿಯೋ ಮಾಡಿದ್ರೆ ಯಾರು ಕೂಡ ಅದನ್ನ ಮೂಸ್ ಕೂಡ ನೋಡೋಲ್ಲ ಬಿಕಾಸ್ ಏನಕ್ಕೆ ಅಂದರೆ ಅದೇ ಕೆಲವೊಬ್ಬರು ಬಂದು ಟಿಪ್ ಕೊಡಿ ಟಿಪ್ ಕೊಡಿ ಅಂತಾರೆ ನನ್ನ ಚಾನಲ್ ಇರೋದೆಲ್ಲ ಟಿಪ್ಸೇ ಓಕೆ ನನ್ನ ಕ್ಲೈಂಟ್ಗಳದ್ದು ಒಂದಿಷ್ಟು ಫೀಡ್ಬ್ಯಾಕ್ ಇದೆ ಒಂದು ಹತ್ತು ಹದಿನ ಒಂದು ಹದಿನೈದು ಇಪ್ಪತ್ತು ವೀಡಿಯೋಸು ಅದು ಬಿಟ್ಟರೆ ಉಳಿದಿರೋ ಎಲ್ಲ ಒಂದು ಎಂಬತ್ತು ವೀಡಿಯೋಸು ಟಿಪ್ಸ್ ಬಗ್ಗೆನೇ ಇದೆ ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ ಹೆಲ್ತ್ ಟಿಪ್ಸ್ ಬಗ್ಗೆ ಪೇನು ನೋವುಗಳ ಬಗ್ಗೆ ಇದ್ರ ಬಗ್ಗೆನೇ ಇದೆ ನೋಡಿ ತಿಳ್ಕೊಬೇಕು ಬಿಕಾಸ್ ನೋಡಿ ತಿಳ್ಕೊಂಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ವೆಯ್ಟ್ ಲಾಸ್ ಜರ್ನಿ ಫಾಲೋ ಮಾಡ್ತಿರಬೇಕು ಅನ್ನೋರಿಗೆ ಟಿಪ್ಸು ವೆಯ್ಟ್ ಲಾಸ್ ಮತ್ತು ಫಿಟ್ನೆಸ್ಗೆ ಸಂಬಂಧಿಸಿದಂತಹ ಹಲವಾರು ವೀಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲ್ ಕಿರಣ್ ಸಾಗರ್ ಫಿಟ್ನೆಸ್ನಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಪ್ಲೇಲಿಸ್ಟ್ ಇರುತ್ತೆ ಒಂದು ಫ್ಯಾಟ್ ಲಾಸ್ ಸೀರೀಸ್ ಅಂತ ಅದರಲ್ಲಿ ನಿಮಗೆ ಎಲ್ಲ ರೀತಿಯ ಫ್ರೀ ವೆಯ್ಟ್ ಲಾಸ್ ಟಿಪ್ಸು ಸಿಗುತ್ತೆ ಸೊ ಇದನ್ನು ಕಂಪ್ಲೀಟಾಗಿ ನೋಡಿ ನೀವು ವೆಯ್ಟ್ ಲಾಸ್ ಬಗ್ಗೆ ಪ್ರಾಕ್ಟಿಕಲ್ ಟಿಪ್ಸ್ನ ಎಜುಕೇಟ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ಪಿಲೆಟ್ಸು ಯೋಗ ಈ ರೀತಿ ಹಲವಾರು ಎಕ್ಸಸೈಸ್ ವೀಡಿಯೋಗಳನ್ನ ಆಲ್ರೆಡಿ ಶೂಟ್ ಮಾಡಿದ್ದೀವಿ ಎಡಿಟಿಂಗ್ ಟೇಬಲಲ್ಲಿದೆ ಇನ್ನೊಂದು ಸ್ವಲ್ಪ ದೇಲದರಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಯಾರ್ಯಾರು ರಾಂಗ್ ಮೆಥಡ್ಗಳನ್ನ ಫಾಲೋ ಮಾಡ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಅರ್ಥ ಆಗ್ತಿಲ್ಲ ಕನ್ಫ್ಯೂಷನ್ ಇದೆ ಹೆಲ್ತ್ ಇಶ್ಯೂಸ್ ಇದೆ ನಿಮಗೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂದರೆ ನಮ್ಮದೇ ಆದ ಪ್ರೋಗ್ರಾಮ್ ಇರುತ್ತೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಪಿ ಸಿ ಓ ಎಸ್ ಮತ್ತು ಡಯಟ್ ಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಥೈರಾಯ್ಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಇದೆಲ್ಲ ಇರುತ್ತೆ ಇದನ್ನ ಪ್ರಪಂಚದ ಯಾವುದೇ ಮೂಲೆಯಿಂದ ತಗೋಬೋದು ಇದರಲ್ಲಿ ನಾವು ಆಹಾರ ಕ್ರಮ ವ್ಯಾಯಾಮ ಮತ್ತು ಜೀವನ ಶೈಲಿಯನ್ನು ಗೈಡ್ ಮಾಡ್ತೀವಿ ಪ್ರಪಂಚದ ಯಾವುದೇ ಮೂಲೆಯಿಂದ ನಮ್ಮನ್ನು ಮೀಟ್ ಆಗದೇ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು ನಾವು ನಿಮ್ಮನ್ನು ಫೋನಲ್ಲಿ ಕನೆಕ್ಟ್ ಮಾಡಿ ನಿಮಗೆ ಒಂದು ಪ್ರೋಗ್ರಾಮ್ ಮಾಡಿಕೊಟ್ಟು ಅದ್ರ ಬಗ್ಗೆ ಎಜುಕೇಟ್ ಮಾಡಿ ಒಂದು ಎಂಟು ವಾರದ ಪ್ರೋಗ್ರಾಮ್ ಅಂತಿರುತ್ತೆ ಅದರಲ್ಲಿ ನೀವು ಸರಿಯಾಗಿ ನಿಮ್ಮ ದೇಹಕ್ಕೆ ಯಾವ ರೀತಿ ಆಹಾರ ಕ್ರಮ ಫಾಲೋ ಮಾಡ್ಬೋದು ಯಾವ ಥರ ವ್ಯಾಯಾಮ ಮಾಡ್ಬೋದು ಅನ್ನೋದನ್ನ ಕಲಿಬೋದು ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಈ ಮೇಲೆ ತೋರಿಸಿರುವಂತಹ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಆ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಈ ವಿಡಿಯೋ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಥವಾ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋದಲ್ಲಿ ಕೇಳಿರುವಂತಹ ಒಂದು ಎಂಟರಿಂದ ಒಂಬತ್ತು ಪ್ರಶ್ನೆ ನಿಮ್ಮ ಬಗ್ಗೆ ಅದನ್ನು ಇದರಲ್ಲಿ ಮೆನ್ಷನ್ ಮಾಡಿರುವಂತಹ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಟ್ರೆ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೋಗ್ರಾಮ್ಗೆ ಜಾಯಿನ್ ಮಾಡಿಸ್ಕೊತಾರೆ ಇದು ಪೇಯ್ಡ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ